नमस्कार केसीएन न्यूज के स्वागत मतलब न्यूज हेडलाइंस। तलपाड़ी गडी भागदल्ली नियंत्रण कठिनगोळिसिद कर्नाटक सरकार ईगागले आरटीपीसीआर टेस्ट कड्डाय। कासरगोडली कोविड वैक्सीन कोरते 25,000 डोस उळिदिवे एंद जिला वैद्याधिकारी एवि रामदास एरडु दिनगळोळगे कोरते परिहरिसुवुदागि वैद्याधिकारी भरवसे। ರಾಜ್ಯದಲ್ಲಿ ಮೊಟ್ಟಮೊದಲಾಗಿ ಚಟ್ಟಂಜಾಲ್ನಲ್ಲಿ ಟಾಟಾ ಗ್ರೂಪ್ ನಿರ್ಮಿಸಿದ ಟಾಟಾ ಕೋವಿಡ್ ಆಸ್ಪತ್ರೆ ಸರ್ಕಾರಕ್ಕೆ ಹಸ್ತಾಂತರವಾಗಿ ತಿಂಗಳು 7 ಕಳೆದರೂ ಪೂರ್ಣವಾಗಿ ಸಜ್ಜುಗೊಳ್ಳಲು ವಿಫಲ। ಮೂಲಭೂತ ಸೌಕರ್ಯದ ಕೊರತೆಯಿಂದಾಗಿ 540 ಹಾಸಿಗೆಗಳಿರುವ ಆಸ್ಪತ್ರೆಯಲ್ಲಿ ಇದೀಗ 111 ಮಂದಿಗೆ ಮಾತ್ರ ಚಿಕಿತ್ಸೆ। ಅಧಿಕಾರಿಗಳ ಬೇಜವಾಬ್ದಾರಿಯೇ ಕಾರಣ। ಕೋವಿಡ್ ಸೋಂಕು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಇಳಿಕೆ, ಪರಿಣಾಮ ಕಾಸರಗೋಡು ಡಿಪೋದ ಆದಾಯಕ್ಕೂ ಬಿತ್ತು ಕುತ್ತು। ಕಾಂಜಂಗಡ ರೋಟರಿಯಿಂದ ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಲಾಯಿತು ಬ್ಯಾರಿಕೇಡ್। ವಾರ್ತೆಗಳು ವಿವರವಾಗಿ, ತಲಪಾಡಿ ಗಡಿಭಾಗದಲ್ಲಿ ನಿಯಂತ್ರಣವನ್ನು ಕಠಿಣಗೊಳಿಸಿದೆ ಕರ್ನಾಟಕ ಸರ್ಕಾರ। ಈಗಾಗಲೇ ಆರ್ಟಿಪಿಸಿಆರ್ ಟೆಸ್ಟ್ ಅನ್ನು ಕಡ್ಡಾಯಗೊಳಿಸಲಾಗಿದೆ, ಆದರೆ ಇದೇ ವೇಳೆ ಕೇರಳಕ್ಕೆ ಆಗಮಿಸುವವರಿಗೆ ತಪಾಸಣೆಯನ್ನು ಇನ್ನೂ ಆರಂಭಿಸಿಲ್ಲ। ಈ ಕುರಿತು ಒಂದು ವರದಿ। ತಲಪಾಡಿ ಗಡಿಭಾಗದಲ್ಲಿ ಕರ್ನಾಟಕ ಸರ್ಕಾರವು ನಿಯಂತ್ರಣವನ್ನು ಕಠಿಣಗೊಳಿಸಲು ನಿರ್ಧರಿಸಿದೆ। ಈ ಹಿನ್ನೆಲೆಯಲ್ಲಿ ಬುಧವಾರದಿಂದಲೇ ರಾಜ್ಯಕ್ಕೆ ಆಗಮಿಸುವವರಿಗೆ ಆರ್ಟಿಪಿಸಿಆರ್ ಟೆಸ್ಟ್ ಕಡ್ಡಾಯವಾಗಿದೆ। ಕರ್ನಾಟಕದಾದ್ಯಂತ ಸೋಂಕು ಹೆಚ್ಚಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಪ್ರವೇಶಿಸುವವರು ಈ ರೀತಿ ಟೆಸ್ಟ್ಗೆ ಒಳಪಡಬೇಕೆಂದು ಕರ್ನಾಟಕ ಸರ್ಕಾರ ವಿನಂತಿಸಿದೆ। ಕರ್ನಾಟಕದಲ್ಲಿ ಲಾಕ್ಡೌನ್ ಹೇರಿಲ್ಲವಾದರೂ ಈಗಾಗಲೇ ರಾತ್ರಿ ಕರ್ಫ್ಯೂ ಜಾರಿಯಲ್ಲಿದೆ। ಕರ್ನಾಟಕದ ಬಹುತೇಕ ಗಡಿಗಳಲ್ಲಿ ಆರ್ಟಿಪಿಸಿಆರ್ ಟೆಸ್ಟ್ ಅನ್ನು ಈಗಾಗಲೇ ಕಡ್ಡಾಯಗೊಳಿಸಲಾಗಿದೆ। ಇದೀಗ ಬುಧವಾರದಿಂದ ತಲಪಾಡಿಗೂ ಇದು ಅನ್ವಯವಾಗಲಿದೆ। ಆದರೆ ಈ ಮಧ್ಯೆ ಕಾಸರಗೋಡು ಜಿಲ್ಲೆ ಸಹಿತ ಕೇರಳದಲ್ಲಿ ಸೋಂಕು ಹರಡುವಿಕೆಯಲ್ಲಿ ಏರಿಕೆ ಕಂಡುಬಂದಿದ್ದರೂ ಜಿಲ್ಲೆಯ ತಲಪಾಡಿ ಗಡಿಯ ಮೂಲಕ ರಾಜ್ಯಕ್ಕೆ ಆಗಮಿಸುವವರ ನಿಯಂತ್ರಣಕ್ಕೆ ಜಿಲ್ಲಾಡಳಿತವಾಗಲಿ ರಾಜ್ಯ ಸರ್ಕಾರವಾಗಲಿ ಯಾವುದೇ ಕ್ರಮವನ್ನು ಇದುವರೆಗೂ ಆರಂಭಿಸಿಲ್ಲ। ಬುಧವಾರದಿಂದ ತಲಪಾಡಿ ಗಡಿಯಲ್ಲಿ ಕರ್ನಾಟಕ ಸರ್ಕಾರವು ಆರ್ಟಿಪಿಸಿಆರ್ ಟೆಸ್ಟ್ ಅನ್ನು ಕಡ್ಡಾಯಗೊಳಿಸಿದ ಹಿನ್ನೆಲೆಯಲ್ಲಿ ಕಾಸರಗೋಡು ಜಿಲ್ಲೆಯಿಂದ ದಿನಂಪ್ರತಿ ಮಂಗಳೂರನ್ನೇ ಅವಲಂಬಿಸಿ ತೆರಳುವಂತಹ ಸಾವಿರಾರು ಮಂದಿಗೆ ಇದು ದೊಡ್ಡ ತೊಂದರೆ ಆಗಿರುವುದಂತೂ ಸುಳ್ಳಲ್ಲ। ಕೊರೋನಾ ಮಹಾಮಾರಿ ರೋಗದಿಂದ ಎಲ್ಲರೂ ಭೀತರಾಗಿದ್ದಾರೆ, ಬಹಳಷ್ಟು ಕಷ್ಟ ನಷ್ಟವನ್ನು ಅನುಭವಿಸಿದ್ದಾರೆ। ಆದರೂ ಕೂಡ ಈ ಸಂದರ್ಭ ನಾವು ಹೇಳೋದೇನೆಂದರೆ ಪರಸ್ಪರ ಕೊಡು ಕೊಳ್ಳುವಿಕೆ ಎಂಬ ಅದು ನಾವು ಯಾವಾಗಲೂ ಆ ಒಂದು ಜೀವನ ನಮ್ಮ ಮನಸ್ಸಲ್ಲಿ ಇರಬೇಕಂತ ನಾವು ಕೊಡು ಕೊಳ್ಳುವಿಕೆ ಎಂಬ ಅಂದರೆ ಆಚೆ ಇಚ್ಛೆಯಿಂದ ಎರಡು ಕೂಡ ಈ ಒಂದು ಪ್ರದೇಶದಲ್ಲಿ ಯಾವುದೇ ಒಂದು ತೊಂದರೆಗಳಾಗದಾಗಿ ಕರ್ನಾಟಕದ ಜಿಲ್ಲಾ ಆಡಳಿತ ನಮಗೆ ಭಾಳಷ್ಟು ಅಧಿಕಾರಿ ವರ್ಗದವರು ಕೂಡ ಭಾಳಷ್ಟು ನಮಗೆ ಸಹಕಾರವನ್ನು ನೀಡಿ ಯಾವುದೇ ಬಿಗಿ ತಪಾಸಣೆಯನ್ನು ಮಾಡದೆ ಎಲ್ಲರಿಗೂ ಮುಕ್ತವಾಗಿ ಹೋಗಿ ಬರುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕಾಗಿ। ನ್ಯೂಸ್ ಬ್ಯೂರೋ ಕಾಸರಗೋಡು। ಕಾಸರಗೋಡಲ್ಲಿ ಕೋವಿಡ್ ವ್ಯಾಕ್ಸಿನ್ ಕೊರತೆ ಎದುರಾಗಿದ್ದು ಇನ್ನು ಕೇವಲ 25,000 ಡೋಸ್ಗಳು ಮಾತ್ರ ಬಾಕಿ ಉಳಿದಿವೆ ಎಂದು ಜಿಲ್ಲಾ ವೈದ್ಯಾಧಿಕಾರಿ ಎ ವಿ ರಾಮದಾಸ್ ಹೇಳಿದ್ದಾರೆ। ಈ ಕೊರತೆಯನ್ನು 2 ದಿನಗಳೊಳಗೆ ಪರಿಹರಿಸಲು ಸಾಧ್ಯವಾಗುವುದಾಗಿ ನಿರೀಕ್ಷೆ ಇದೆ ಎಂದು ಜಿಲ್ಲಾ ವೈದ್ಯಾಧಿಕಾರಿ ಭರವಸೆ ವ್ಯಕ್ತಪಡಿಸಿದ್ದಾರೆ। ಕಾಸರಗೋಡು ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವ ಮಧ್ಯೆ ಆಸ್ಪತ್ರೆಗಳಲ್ಲಿ ವ್ಯಾಕ್ಸಿನ್ ತೆಗೆದುಕೊಳ್ಳುತ್ತಿರುವವರ ಹಾಗೂ ಕೋವಿಡ್ ತಪಾಸಣೆ ನಡೆಸಲು ಬರುತ್ತಿರುವವರ ಸಂಖ್ಯೆ ಹೆಚ್ಚಾಗತೊಡಗಿದೆ। ಜಿಲ್ಲೆಯಲ್ಲಿ ವ್ಯಾಕ್ಸಿನ್ನ ಕೊರತೆ ಇದೆ। ಸದ್ಯ 58 ಕೇಂದ್ರಗಳಲ್ಲಿ ವ್ಯಾಕ್ಸಿನೇಷನ್ ಸೌಲಭ್ಯ ಸಜ್ಜುಗೊಳಿಸಲಾಗಿದೆ। ಕಳೆದ ದಿನದ ಅಂಕಿಅಂಶ ತೆಗೆದರೆ ಜಿಲ್ಲೆಯಲ್ಲಿ ಪ್ರತಿದಿನ 4,000 ರಿಂದ 6,000 ಮಧ್ಯೆ ವ್ಯಾಕ್ಸಿನ್ ತೆಗೆದುಕೊಳ್ಳುವವರ ಸಂಖ್ಯೆ ಇದೆ। ಆದರೆ ಸೋಮವಾರ 13,000ಕ್ಕಿಂತಲೂ ಹೆಚ್ಚಿನ ಮಂದಿ ವ್ಯಾಕ್ಸಿನ್ ಪಡೆದಿದ್ದಾರೆ। ಸೋಮವಾರಕ್ಕಿಂತಲೂ ಮುಂಬರುವ ವಾರದ ದಿನಗಳಲ್ಲಿ ವ್ಯಾಕ್ಸಿನ್ ಹಾಕಿಸಲು ಹೆಚ್ಚಿನ ಜನರು ಆಗಮಿಸುವ ನಿರೀಕ್ಷೆ ಇದೆ। ಹೀಗೆ ಆದರೆ ಬುಧವಾರ ಎಲ್ಲ ಮಂದಿಗೂ ವ್ಯಾಕ್ಸಿನ್ ನೀಡಲು ಸಾಧ್ಯವಿಲ್ಲ। 5.5 ಲಕ್ಷದಷ್ಟು ಡೋಸ್ಗಳು ಜಿಲ್ಲೆಗೆ ತಲುಪಿದರೆ ಮಾತ್ರ ಈ ಕಾರ್ಯಚಟುವಟಿಕೆಗಳನ್ನು ಸುಗಮವಾಗಿ ಸಾಗಿಸಲು ಸಾಧ್ಯವೆಂದು ಜಿಲ್ಲಾ ವೈದ್ಯಾಧಿಕಾರಿ ಎ ವಿ ರಾಮದಾಸ್ ಸ್ಪಷ್ಟಪಡಿಸಿದ್ದಾರೆ। ನ್ಯೂಸ್ ಬ್ಯೂರೋ ಕಾಸರಗೋಡು। ರಾಜ್ಯದಲ್ಲಿ ಮೊತ್ತ ಮೊದಲಾಗಿ ಚಟ್ಟಂಚಾಲ್ನಲ್ಲಿ ಟಾಟಾ ಗ್ರೂಪ್ ನಿರ್ಮಿಸಿದ್ದ ಕೋವಿಡ್ ಆಸ್ಪತ್ರೆ ಸರ್ಕಾರಕ್ಕೆ ಹಸ್ತಾಂತರವಾಗಿ ತಿಂಗಳು 7 ಕಳೆದರೂ ಅದನ್ನು ಪೂರ್ಣವಾಗಿ ಸಜ್ಜುಗೊಳಿಸಲು ಇನ್ನೂ ಸಾಧ್ಯವಾಗಿಲ್ಲ। ಮೂಲಭೂತ ಸೌಕರ್ಯದ ಕೊರತೆಯಿಂದಾಗಿ 540 ಹಾಸಿಗೆಗಳುಳ್ಳ ಆಸ್ಪತ್ರೆಯಲ್ಲಿ ಇದೀಗ ಕೇವಲ 111 ಮಂದಿಗೆ ಮಾತ್ರ ಚಿಕಿತ್ಸೆ ನೀಡಲಾಗುತ್ತಿದೆ। ಈ ಕುರಿತು ಒಂದು ವರದಿ। ಕಾಸರಗೋಡು ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವಾಗಲೂ ರಾಜ್ಯದಲ್ಲಿ ಮೊದಲ ಕೋವಿಡ್ ಆಸ್ಪತ್ರೆಯಾಗಿರುವ ಟಾಟಾ ಕೋವಿಡ್ ಆಸ್ಪತ್ರೆ ಪೂರ್ಣವಾಗಿ ಸಜ್ಜಾಗಿಲ್ಲ। 7 ತಿಂಗಳ ಹಿಂದೆ 540 ಬೆಡ್ಗಳುಳ್ಳ ಆಸ್ಪತ್ರೆಯನ್ನು ಟಾಟಾ ಗ್ರೂಪ್ ಕೋಟಿಗಳಷ್ಟು ರೂಪಾಯಿಯನ್ನು ವ್ಯಯಿಸಿ ನಿರ್ಮಿಸಿತ್ತು।
ಸರ್ಕಾರಕ್ಕೆ ಹಸ್ತಾಂತರಿಸಿದ ಆಸ್ಪತ್ರೆಯಲ್ಲಿ ಇದೀಗ ಬರೀ 150 ಮಂದಿಗೆ ಮಾತ್ರ ಚಿಕಿತ್ಸೆ ನೀಡಲು ಸೌಲಭ್ಯ ಒದಗಿಸಲಾಗಿದೆ. 540 ಹಾಸಿಗೆಗಳುಳ್ಳ ಆಸ್ಪತ್ರೆಯಲ್ಲಿ ಇದೀಗ 111 ಮಂದಿ ಮಾತ್ರ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿನ ಉದಾಸೀನತೆ, ಸಿಬ್ಬಂದಿಗಳ ಕೊರತೆ ಚಟ್ಟಂಚಾಲ್ ಕೋವಿಡ್ ಆಸ್ಪತ್ರೆಯ ಈ ಅವಸ್ಥೆಗೆ ಕಾರಣವಾಗಿದೆ. ಕಟ್ಟಡದ ಬಹುಭಾಗ ಖಾಲಿ ಇವೆ. ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಸರ್ಕಾರ 191 ಹೊಸ ಹುದ್ದೆಯನ್ನು ಇಲ್ಲಿ ಸೃಷ್ಟಿಸಿತು. ಆದರೆ ಇದರ ಅರ್ಧದಷ್ಟು ಮಾತ್ರ ಹುದ್ದೆಗೆ ನೇಮಕಾತಿ ನಡೆದಿವೆ. ಸುಮಾರು 25 ಮಂದಿ ವೈದ್ಯರುಗಳ ಕೊರತೆ ಇದೆ. ಇವುಗಳು ಕೂಡ ಮೇಲ್ದರ್ಜೆಯ ಹುದ್ದೆಯಾಗಿದೆ. ಆಸ್ಪತ್ರೆಗಿರುವ ಉಪಕರಣಗಳ ಸಹಿತ ಸಾಮಗ್ರಿಗಳು ಪೂರ್ಣವಾಗಿ ತಲುಪಿಲ್ಲ. ವಿದ್ಯುತ್ತಿನ ಹಾಗೂ ನೀರಿನ ಸಮಸ್ಯೆ ಕೂಡ ಆಸ್ಪತ್ರೆಯಲ್ಲಿ ಪರಿಹರಿಸಿಲ್ಲ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೋವಿಡ್ ಸೋಂಕು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡಿದೆ. ಈ ನಿಟ್ಟಿನಲ್ಲಿ ಕಾಸರಗೋಡ್ನ ಕೆಎಸ್ಆರ್ಟಿಸಿ ಡಿಪೋದ ಆದಾಯವು ಕಳೆದ ಬಾರಿ ತುಂಬ ಇಳಿಕೆಯಾಗಿದೆ. ಈ ಕುರಿತು ಒಂದು ವರದಿ. 4 ದಿನಗಳ ಹಿಂದಿನವರೆಗೂ 9 ಲಕ್ಷ ರೂಪಾಯಿ ಆಗಿತ್ತು ಕೆಎಸ್ಆರ್ಟಿಸಿ ಕಾಸರಗೋಡು ಡಿಪೋದ ಪ್ರತಿದಿನದ ಆದಾಯ. ಆದರೆ ಕಳೆದ ದಿನಗಳಂದು ಇದು 6 ಲಕ್ಷಕ್ಕೆ ಇಳಿಕೆ ಕಂಡಿದೆ. ಭಾನುವಾರ 8 ಲಕ್ಷ ರೂಪಾಯಿಗಳವರೆಗೆ ಆದಾಯ ಲಭಿಸಿತ್ತು. ಆದರೆ ಕಳೆದ ಭಾನುವಾರ 6 ಲಕ್ಷ ರೂಪಾಯಿ ಆದಾಯ ಲಭಿಸಿದೆ. ದಿನಂಪ್ರತಿ 52 ಬಸ್ಸುಗಳು ಸರ್ವಿಸ್ ನಡೆಸುತ್ತಿವೆ. ಮಂಗಳೂರು, ಸುಳ್ಯ, ಕಾಂಜಂಗಾಡು, ಪುತ್ತೂರು ರೂಟ್ ಸಹಿತ ಬಹುತೇಕ ರೂಟ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಮುಂಬರುವ ದಿನಗಳಲ್ಲೂ ಆದಾಯ ಇನ್ನೂ ಸಹ ಇಳಿಕೆಯಾಗಬಹುದೆಂಬ ಲೆಕ್ಕಾಚಾರವಿದೆ. ಖಾಸಗಿ ಬಸ್ಸುಗಳಲ್ಲೂ ಇದೇ ಸ್ಥಿತಿ ಇದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿಯ ಮುಂದಾಳತ್ವದಲ್ಲಿ ರಕ್ತದಾನ ಶಿಬಿರ ಜರುಗಿತು. ಸಮಿತಿಯ ಸದಸ್ಯರು ಶಿಬಿರದಲ್ಲಿ ಭಾಗಿಯಾಗಿ ರಕ್ತದಾನ ಗೈದರು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ಪದಾಧಿಕಾರಿ ಅಬ್ದುಲ್ಲಾ ಆರಂಗಾಡಿ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಲಾಂ ಕನ್ನಿಪಾಡಿ ಸ್ವಾಗತ ಕಾರ್ಯ ನಿರ್ವಹಿಸಿದರು. ಆಯೋಜನಾ ಸಮಿತಿ ಕಾರ್ಯದರ್ಶಿ ಅಫ್ಸಲ್ ಮುಟ್ಟಮಲ್, ಜಿಲ್ಲಾ ಪದಾಧಿಕಾರಿಗಳಾದ ರಶೀದ್ ಹಾಜಿ ಕಲ್ಲಂಗೈ, ಕೆಪಿ ಅಬ್ಬಾಸ್ ಕಲ್ನಾಡ್ ಹಸೈನಾರ್, ಸಲಾಂ ಎಸ್ಕೆಎಸ್ಎಫ್ ದುಬೈ ಕಾಸರಗೋಡು ಜಿಲ್ಲಾಧ್ಯಕ್ಷ ಸಿದ್ದಿ ಕನ್ನೇಡ್ಕ, ನೌಶಾದ್ ಕನ್ನಿಪಾಡಿ, ಫಿರೋಜ್ ಆಯುಬ್, ಕೈನಸ್ ರಕ್ತದಾನ ತಂಡದ ಸದಸ್ಯರಾದ ಅನ್ವರ್, ಸಿಯಾ ತೆರ್ವತ್ ಮೊದಲಾದವರು ಭಾಗಿಯಾದರು. ಆಯೋಜನಾ ಸಮಿತಿ ಸದಸ್ಯ ಅಫ್ಸಲ್ ಮುಟ್ಟಮ್ಮಲ್ ಧನ್ಯವಾದ ಅರ್ಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಂಜಂಗಾಡ ರೋಟರಿ ಕ್ಲಬ್ನ ಮುಂದಾಳತ್ವದಲ್ಲಿ ಪೊಲೀಸ್ ಇಲಾಖೆಗೆ ಬ್ಯಾರಿಕೇಡ್ಗಳನ್ನು ಹಸ್ತಾಂತರಿಸಲಾಯಿತು. ಮಾವುಂಗಾಲಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಹಸ್ತಾಂತರ ಪ್ರಕ್ರಿಯೆ ನಡೆಯಿತು. ಸಾರ್ವಜನಿಕರಿಗೆ ಫಲಪ್ರದವಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತರುವ ಕಾಂಜಂಗಾಡ ರೋಟರಿಯ ಕಾರ್ಯ ಎಲ್ಲರಿಗೂ ಮಾದರಿ ಎಂದು DYSP ಸಜೀಶ್ ಹೇಳಿದರು. ಕಾಂಜಂಗಾಡ ರೋಟರಿ ಮಾವುಂಗಾಲಲ್ಲಿ ನವೀಕರಿಸಿ ನೀಡಿದ ಪೊಲೀಸ್ ಏಡ್ ಪೋಸ್ಟ್ನ ಉದ್ಘಾಟನಾ ಕಾರ್ಯ ನಿರ್ವಹಿಸಿ ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮದಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕಾಗಿ 25,000 ರೂಪಾಯಿ ವ್ಯಯಿಸಿ ರೋಟರಿ ನಿರ್ಮಿಸಿ ನೀಡಿದ ಬ್ಯಾರಿಕೇಡ್ಗಳನ್ನು ಹಸ್ತಾಂತರಿಸಲಾಯಿತು. ಕೇರಳ ಪೊಲೀಸ್ ರೋಟರಿ ಜೊತೆ ಕೈಜೋಡಿಸಿ ರಾಜ್ಯದಲ್ಲಿ ಜಾರಿಗೆ ತರುವ ರೋಟರಿ ಪೊಲೀಸ್ ಎಂಗೇಜ್ಮೆಂಟ್ ಯೋಜನೆಯ ಪ್ರಕಾರ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿ ನೀಡಲಾಗಿದೆ. ಕಾಂಜಂಗಾಡ ರೋಟರಿ ಅಧ್ಯಕ್ಷ ಬಿ ಗಿರೀಶ್ ನಾಯ್ಕ ಅಧ್ಯಕ್ಷತೆ ವಹಿಸಿದ್ದರು. ಹೊಸದುರ್ಗ ಇನ್ಸ್ಪೆಕ್ಟರ್ ಕೆ ಮಣಿ, ರೋಟರಿ ಅಸಿಸ್ಟೆಂಟ್ ಗವರ್ನರ್ ವಿ ಮುಕುಂದ ಪ್ರಭು, ಸಾಮಾಜಿಕ ಕಾರ್ಯಕರ್ತ ಎಂ ಕೆ ವಿನೋದ್, ಸೀನಿಯರ್ ಸಿವಿಲ್ ಪೊಲೀಸ್ ಆಫೀಸರ್ ಎಂ ನಾರಾಯಣ, ರೋಟರಿ ಕಾರ್ಯಕರ್ತ ಜಯೇಶ್, ಪಿ ಜನಾರ್ದನ, ಎನ್ ಸುರೇಶ್, ಕೆ ಸೇವಿಚಾ ಮೊದಲಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಪಿ ಕೇಳು ನಾಯರ್ರವರ 92ನೇ ಸಂಸ್ಮರಣಾ ವರ್ಷಾಚರಣೆ ಜರುಗಿತು. ಮಹಾಕವಿ ಪಿ ಸ್ಮಾರಕ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇರಳ ಸಾಹಿತ್ಯ ಅಕಾಡೆಮಿ ಎಕ್ಸಿಕ್ಯೂಟಿವ್ ಮೆಂಬರ್ ಇ ಪಿ ರಾಜಗೋಪಾಲನ್ ಸಂಸ್ಮರಣಾ ಭಾಷಣಗೈದರು. ಉತ್ತರ ಕೇರಳದ ನವೋದಯ ಇತಿಹಾಸದಲ್ಲಿ ಉಜ್ವಲವಾಗಿರುವಂತಹ ವ್ಯಕ್ತಿ ಪ್ರಭಾವ ಹೊಂದಿದ್ದರು ವಿದ್ವಾನ್ ಪಿ ಕೇಳು ನಾಯರ್. ವೆಳ್ಳಿಕೋತಲ್ಲಿ ವಿಜ್ಞಾನದಾಯಿನಿ ಸ್ಥಾಪಿಸಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲೂ ಸಕ್ರಿಯವಾಗಿ ಭಾಗವಹಿಸಿ ನಾಟಕ, ಸಂಗೀತ ಮೊದಲಾದ ಕಲೆಗಳಿಂದ ಮಾನವೀಯತೆಯ ಉದಾತ್ತವಾದಂತಹ ಮಾದರಿಯನ್ನು ಊರನ್ನು ಬದಲಾಯಿಸಲು ಮುಡಿಪಾಗಿಟ್ಟ ವ್ಯಕ್ತಿತ್ವವಾಗಿದ್ದಾರೆ. 1 June 1927 ಜನಿಸಿ 1929 April 18 ತನ್ನ 28ನೇ ವಯಸ್ಸಿನಲ್ಲಿ ಇಹ ಲೋಕವನ್ನು ತ್ಯಜಿಸಿದರು. ಈ ಖ್ಯಾತ ವ್ಯಕ್ತಿತ್ವದ 92ನೇ ಸಂಸ್ಮರಣಾ ವರ್ಷಾಚರಣೆ ಟ್ರಸ್ಟಿನ ಮುಂದಾಳತ್ವದಲ್ಲಿ ಆಚರಿಸಲಾಯಿತು. ಮಹಾಕವಿ ಪಿ ಸ್ಮಾರಕ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇರಳ ಸಾಹಿತ್ಯ ಅಕಾಡೆಮಿ ಎಕ್ಸಿಕ್ಯೂಟಿವ್ ಸದಸ್ಯ ಇ ಪಿ ರಾಜಗೋಪಾಲ್ ಸಂಸ್ಮರಣಾ ಭಾಷಣಗೈದರು. ആളുകൾ നടന്നു പോകുന്ന വഴികളിൽ ഇന്ന്
ट्रस्ट अध्यक्ष एडवोकेट राजेंद्र अध्यक्षता वहिसिदरु विज्ञान दायिनियल्लि पुष्पार्चने नडेसलायितु कुञ्ञिकण्ण सी बालन मास्टर वि मुरळीधरन राधाकृष्ण बेळ्ळिकोतके कृष्ण मास्टर मोदलादवरु मातनाडिदरु सीपी शोभा स्वागतक निर्वहिसिदरे गोविंदराज धन्यवाद अर्पिसिदरु न्यूज ब्यूरो कासरगोड ಕಾಜಂಗಡ ಸಮೀಪ ಪವರ್ ಕೇಬಲ್ಗೆ ಬೆಂಕಿ ಹಿಡಿದ ಘಟನೆ ನಡೆದಿದೆ ಸುದ್ದಿ ಅರಿತು ಅಗ್ನಿಶಾಮಕ ದಳ ಹಾಗೂ ಊರವರು ಸೇರಿ ನಡೆಸಿದಂತಹ 3.5 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಬೆಂಕಿಯನ್ನು ಶಮನಕ್ಕೆ ತರಲಾಯಿತು ಪವರ್ ಕೇಬಲ್ಗೆ ಸಮೀಪದ ಎಸ್ಟಿ ಲೈನ್ನ ವಿದ್ಯುತ್ ತಂತಿಯಿಂದ ಬೆಂಕಿ ಕಿಡಿ ಬಿದ್ದು ಹರಡಿದ್ದವು ಕಳೆದ ದಿನ ಘಟನೆ ನಡೆದಿದೆ ಹುಲ್ಲಿಗೆ ಬೆಂಕಿ ಹಿಡಿದು ಹೊಗೆ ಬರುತ್ತಿರುವುದನ್ನು ಕಂಡ ವಾಚ್ಮ್ಯಾನ್ ಇತರರಿಗೆ ವಿಷಯ ತಿಳಿಸಿದ್ದಾರೆ ಪಾರ್ಕ್ನ ಪ್ಯಾನೆಲ್ನಲ್ಲಿ ತೊಳೆಯಲು ಬಳಸುವಂತಹ ಹೋಲ್ಸ್ ಪೈಪ್ ಅನ್ನು ಬಳಸಿ ಬೆಂಕಿ ನಂದಿಸಲು ಪ್ರಯತ್ನಿಸಿದಾದರೂ ಸಾಧ್ಯ ಆಗಲಿಲ್ಲ ಬಳಿಕ ಕಾಂಜಂಗಡ ಸ್ಟೇಷನ್ ಆಫೀಸರ್ ಕೆವಿ ಪ್ರಭಾಕರ್ ಮುಂದಾಳತ್ವದಲ್ಲಿ ಎರಡು ವಿಭಾಗದ ಅಗ್ನಿಶಾಮಕ ದಳ ಆಗಮಿಸಿ 3.5 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಿದ್ದಾರೆ ಸಮೀಪದ ಹಳ್ಳದಿಂದ ನೀರು ತೆಗೆದು ಕಾರ್ಯಾಚರಣೆ ನಡೆಸಲಾಗಿದೆ 8 ಬಾರಿ 32,000 ಲೀಟರ್ ನೀರು ಸುರಿದು ಬೆಂಕಿಯನ್ನು ನಂದಿಸಲಾಗಿದೆ ಈ ಮಧ್ಯೆ ಜೆಸಿಬಿಯ ನೆರವಿನಿಂದಲೂ ಪವರ್ ಕೇಬಲ್ಗಳನ್ನು ಮೇಲೆ ಕೆಳಗೆ ಭಾಗಿಸಿ ಬೆಂಕಿಯನ್ನು ನಂದಿಸಲಾಯಿತು ಜತೆಗೆ ಮಳೆಯೂ ಕೂಡ ತುಂತುರ ಆಗಿ ಸುರಿದಿದ್ದರಿಂದ ಬೆಂಕಿ ಮತ್ತಷ್ಟು ಪಸರಿಸುವ ಸನ್ನಿವೇಶ ಇಲ್ಲದಾಯಿತು ಸೀನಿಯರ್ ಫೈರ್ ಆಫೀಸರ್ ಟಿ ಅಶೋಕ್ ಕುಮಾರ್ ಫೈರ್ ಆಫೀಸರ್ಗಳಾದ ವಿಎನ್ ವೇಣುಗೋಪಾಲ್ ಕೆವಿ ಸಂತೋಷ್ ಸನ್ನಿ ಇಮ್ಯಾನುವಲ್ ಕೆ ಕಿರಣ್ ಹೋಮ್ಗಾರ್ಡ್ ಇ ಸಂತೋಷ್ ಸಿವಿಲ್ ಡಿಫೆನ್ಸ್ ಸದಸ್ಯರಾದ ಪ್ರದೀಪ್ ಆವಿಕರ ಮನೋಜ್ ನೆಟ್ಯಡ್ಕ ಎಂಬವರ ಹೊರತಾಗಿ ಊರವರು ಸೇರಿ ಬೆಂಕಿಯನ್ನು ನಂದಿಸಿದ್ದರು ನ್ಯೂಸ್ ಬ್ಯೂರೋ ಕಾಸರಗೋಡ್ ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ತಲಪ್ಪಾಡಿ ಗಡಿಭಾಗದಲ್ಲಿ ನಿಯಂತ್ರಣ ಕಠಿಣಗೊಳಿಸಿದ ಕರ್ನಾಟಕ ಸರ್ಕಾರ ಈಗಾಗಲೇ ಆರ್ಟಿಪಿಸಿಆರ್ ಟೆಸ್ಟ್ ಕಡ್ಡಾಯ ಕಾಸರಗೋಡಲ್ಲಿ ಕೋವಿಡ್ ವ್ಯಾಕ್ಸಿನ್ನ ಕೊರತೆ 25,000 ಡೋಸ್ಗಳು ಮಾತ್ರ ಉಳಿದಿವೆ ಎಂದ ಜಿಲ್ಲಾ ವೈದ್ಯಾಧಿಕಾರಿ ಎ ವಿ ರಾಮದಾಸ್ ಎರಡು ದಿನಗಳೊಳಗೆ ಕೊರತೆ ಪರಿಹರಿಸುವುದಾಗಿ ವೈದ್ಯಾಧಿಕಾರಿಗಳು ಭರವಸೆ ರಾಜ್ಯದಲ್ಲಿ ಮೊಟ್ಟ ಮೊದಲಾಗಿ ಚಟ್ಟಂಚಾಲ್ನಲ್ಲಿ ಟಾಟಾ ಗ್ರೂಪ್ ನಿರ್ಮಿಸಿದ್ದ ಟಾಟಾ ಕೋವಿಡ್ ಆಸ್ಪತ್ರೆ ಸರ್ಕಾರಕ್ಕೆ ಹಸ್ತಾಂತರವಾಗಿ 7 ಕಳೆದರೂ ಪೂರ್ಣವಾಗಿ ಸಜ್ಜುಗೊಳ್ಳಲು ವಿಫಲ ಮೂಲಭೂತ ಸೌಕರ್ಯದ ಕೊರತೆಯಿಂದಾಗಿ 540 ಹಾಸಿಗೆಗಳಿರುವ ಆಸ್ಪತ್ರೆಯಲ್ಲಿ ಇದೀಗ 111 ಮಂದಿಗೆ ಮಾತ್ರ ಚಿಕಿತ್ಸೆ ಅಧಿಕಾರಿಗಳ ಬೇಜವಾಬ್ದಾರಿಯೇ ಕಾರಣ ಕೋವಿಡ್ ಸೋಂಕು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಇಳಿಕೆ ಪರಿಣಾಮ ಕಾಸರಗೋಡು ಡಿಪೋದ ಆದಾಯಕ್ಕೂ ಬಿತ್ತು ಕುತ್ತು ಕಾಂಜಂಗಡ ರಾಟರಿಯಿಂದ ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಲಾಯಿತು ಬ್ಯಾರಿಕೇಡ್ ಚಿಂತೆಗಳು ತಲೆಯ ಸುತ್ತ ಹಾರಾಡುವ ಹಕ್ಕಿಗಳಿದ್ದಂತೆ ಹಾರಾಡಲಿ ಬಿಡಿ ಆದರೆ ಅಲ್ಲೇ ಗೂಡುಗಟ್ಟಲು ಮಾತ್ರ ಅವಕಾಶ ನೀಡಬೇಡಿ ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು